ಕುಮಾರಸ್ವಾಮಿ ಕೊಲೆ ಪ್ರಕರಣ ಬಗೆದಷ್ಟು ರೋಚಕತೆಯನ್ನ ಪಡೆದುಕೊಳ್ತಾ ಇದೆ. ರಾಜಾತಿಥ್ಯ ಬಯಲಿಗೆ ಬಂದ ಬೆನ್ನಲ್ಲೇ ಕಾಕಿ ಫುಲ್ ಅಲರ್ಟ್ ಆಗಿದೆ. ಪ್ರಮುಖವಾಗಿ ಒಂದು ಕಡೆ ಮತ್ತೆ ಕೆಲವರಿಗೆ ಎತ್ತಂಗಡಿ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗ್ತಾ ಇರುವಂತದ್ದು. ರಾಜಾತಿಥ್ಯ ಬಯಲಿಗೆ ಬಂದ ಬೆನ್ನಲ್ಲೇ ಕಾಕಿ ಫುಲ್ ಅಲರ್ಟ್ ಆಗಿದೆ. ಅಧಿಕಾರಿಗಳ ವಿಚಾರದಲ್ಲಿ ಮಹತ್ವದ ಬೆಳವಣಿಗೆ ಕಂಡು ಬರ್ತಾ ಇರುವಂತದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಗೆದಷ್ಟು ಬಯಲಾಗ್ತಾ ಇದೆ. ಕೆಲವೊಂದಿಷ್ಟು ರೋಚಕ ಸಂಗತಿಗಳು. ದರ್ಶನ್ ಅವರಿಗೆ ಸಕಲ ವ್ಯವಸ್ಥೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಅಧಿಕಾರಿಗಳ ವಿಚಾರದಲ್ಲಿ ಮಹತ್ವದ ಬೆಳವಣಿಗೆ ಈಗ ಬೆಳಕಿಗೆ ಬಂದಿದೆ. ಹೈಫೈ ಲೈಫ್ಗೆ ಸಾಥ್ ಕೊಟ್ಟಿದ್ದಂತ ಅಧಿಕಾರಿಗಳನ್ನ ಅಮಾನತು ಮಾಡಲಾಗ್ತಿದೆ. ಹೈಫೈ ಲೈಫ್ಗೆ ಸಾಥ್ ಕೊಟ್ಟಿದ್ದಂತ 9 ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಲಾಗಿದೆ. ಮತ್ತೆ ಕೆಲವರಿಗೆ ಎತ್ತಂಗಡಿ ಭಾಗ್ಯ ನೀಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಕೇಸ್ ಕುರಿತು ಸಂಪೂರ್ಣ ಪಾರದರ್ಶಕ ತನಿಖೆಗೆ ಆದೇಶವನ್ನ ಹೊರಡಿಸಿರುವಂತದ್ದು. ಸೊ ಒಂದು ಕಡೆ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ನಟ ದರ್ಶನ್ ಹಾಗೂ ಸಹಚರರಿಗೆ ರಾಜಾತಿಥ್ಯ ನೀಡ್ತಾ ಇರುವ ವಿಚಾರ ಚರ್ಚೆಗೆ ಗ್ರಾಸವಾದ ಬೆನ್ನಲ್ಲೇ ಜಾಲಿ ಜೈಲಿಗೆ ಬಿಗಿಬೇಲಿ ಹಾಕೋದಕ್ಕೆ ಕಾರ್ಯ ಶುರುವಾಗ್ತಾ ಇದೆ. ಇದರ ಮೊದಲ ಯತ್ನವಾಗಿ ಕಾರಾಗೃಹದ 9 ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ತಲೆದಂಡುವಾಗಿದೆ. ಈಗ 3 ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ. ಈಗ ಈ ಮುಖೇನ ದರ್ಶನ್ ಅವರಿಗೆ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಏತನ್ಮಧ್ಯೆ ದರ್ಶನ್ ಆಗುವವರ ಜೊತೆ ಕಾಣಿಸಿಕೊಂಡ ರೌಡಿ ಶೀಟ್ಗಳನ್ನ ಬೇರೆ ಬೇರೆ ಜೈಲಿಗೆ ಸ್ಥಳಾಂತರ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇರುವಂತದ್ದು. ದರ್ಶನ್ ಜೈಲಿನ ಫೋಟೋ ವೈರಲ್ ಆಗ್ತಾ ಇದ್ದ ಹಾಗೆ ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿರುವಂಥದ್ದು. ಯಾವ್ಯಾವ ಅಧಿಕಾರಿಗಳು ಅಮಾನತ್ತಾಗಿದ್ದಾರೆ, ಅವರಿಗೆ ಅಮಾನತು ಶಿಕ್ಷೆ ನೀಡಲಾಗಿದೆ ಅಂತೆ. ಸೂಪರಿಂಟೆಂಡೆಂಟ್ ಮಲ್ಲಿಕಾರ್ಜುನ ಸ್ವಾಮಿಯವರನ್ನ ಅಮಾನತು ಮಾಡಲಾಗಿರುವಂಥದ್ದು. ಇನ್ನು ಶರಣ ಬಸಪ್ಪ ಅಮಾಂಗಡ್ ಜೈಲರ್ ಇವರನ್ನ ಕೂಡ ಅಮಾನತು ಮಾಡಲಾಗಿದೆ. ಇನ್ನು ಪ್ರಭು ಎಸ್ ಖಂಡೇಲ್ವಾಲ್ ಇವರು ಕೂಡ ಜೈಲರ್. ಸೊ ಈ ಅಧಿಕಾರಿಯನ್ನು ಕೂಡ ಅಮಾನತು ಮಾಡಿ ಶಿಕ್ಷೆಯನ್ನ ಹೊರಡಿಸಲಾಗಿರುವಂಥದ್ದು. ಎಲ್ ಎಸ್ ಕುಪ್ಪೇಸ್ವಾಮಿ ಅವರು ಇವರು ಸಹಾಯಕ ಜೈಲರ್ ಆಗಿ ಪರಪ್ಪನ ಅಗ್ರಹಾರದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಇನ್ನು ಸಹಾಯಕ ಜೈಲರ್ ಆಗಿ ಮತ್ತೋರ್ವ ಶ್ರೀಕಾಂತ್ ತಳವಾರ್ ಈತನನ್ನು ಕೂಡ ಸದ್ಯದ ಮಟ್ಟಿಗೆ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ವೆಂಕಪ್ಪ ಹೆಡ್ವಾರ್ಡ್ ಸಹಾಯಕ ಜೈಲರ್ ಆಗಿ ಪರಪ್ಪನ ಅಗ್ರಹಾರದಲ್ಲಿದ್ದರು. ಇವರನ್ನ ಕೂಡ ಅಮಾನತು ಮಾಡಲಾಗಿರುವಂಥದ್ದು. 9 ಅಧಿಕಾರಿಗಳ ತಲೆದಂಡುವಾಗಿದೆ ಇಲ್ಲಿ. ಸಹಾಯಕ ಜೈಲರ್ ಆದಂತಹ ಸಂಪತ್ ಕುಮಾರ್ ಅವರನ್ನು ಕೂಡ ಅಮಾನತು ಮಾಡಲಾಗಿರುವಂಥದ್ದು. ದರ್ಶನ್ ಅವರ ಈ ರಾಜವೈಭೋಗದ ವಿಚಾರವಾಗಿ 6 ಅಧಿಕಾರಿಗಳು ಅಮಾನತು. ವಾರ್ಡರ್ ಕೆ ಬಸಪ್ಪ ಅವರನ್ನ ಕೂಡ ಅಮಾನತು ಮಾಡಲಾಗಿದೆ. ಒಟ್ಟು 9 ಅಧಿಕಾರಿಗಳನ್ನ ಶೇಷಮೂರ್ತಿ ಚೀಫ್ ಸೂಪರಿಂಟೆಂಟ್ ಇವರನ್ನು ಕೂಡ ಅಮಾನತು ಮಾಡಲಾಗಿರುವಂಥದ್ದು. ಸೊ ಒಟ್ಟಾರೆಯಾಗಿ ಪ್ರಮುಖವಾಗಿ ನೋಡುವಂತದ್ದಾದ್ರೆ ದರ್ಶನ್ ಜೈಲಿನಲ್ಲಿ ಕುಖ್ಯಾತ ರೌಡಿಗಳಾದಂತಹ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಕುಳ್ಳ ಸೀನನ ಜೊತೆ ಸಿಗರೇಟ್ ಸಿಡುತ್ತಾ ಹರಟೆಯನ್ನ ಹೊಡಿತಾ ಕೂತಿರುವಂತಹ ಆ ಒಂದು ವಿಚಾರ ಎಲ್ಲೆಡೆ ಕೂಡ ವೈರಲ್. ದರ್ಶನ್ ಜೈಲ್ ಫೋಟೋ ವೈರಲ್ ಆಗ್ತಾ ಇದ್ದಂತೆ ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿರುವಂಥದ್ದು. ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯವನ್ನ ನೀಡಲಾಗ್ತಾ ಇದೆ ಅನ್ನುವ ದೂರು ದಾಖಲಾಗಿದೆ. ಡಿಐಜಿ ವರ್ಗಾವಣೆ ಮಾಡಿರುವಂಥದ್ದು. ಅಗ್ರಹಾರದ ಡಿಐಜಿ ಸ್ಥಳಕ್ಕೆ ಮಹಿಳೆ ಡಿಐಜಿ ದಿವ್ಯಶ್ರೀ ಖುಷಿ ನೇಮಕ ಆಗಿರುವಂತದ್ದು. ಡಿಐಜಿ ದಿವ್ಯಶ್ರೀ ಖುಷಿ ಅಗ್ರಹಾರದ ಡಿಐಜಿ ಸ್ಥಳಕ್ಕೆ ಮಹಿಳೆ ಡಿಐಜಿ ದಿವ್ಯ ಖುಷಿ ಅವರನ್ನ ನೇಮಕ ಮಾಡಲಾಗಿದೆ. ಮೈಸೂರು ಕಾರಾಗೃಹದ ಮುಖ್ಯ ಅಧೀಕ್ಷಕಿಯು ಶಿವಮೊಗ್ಗ ಮೈಸೂರು ಕಾರಾಗೃಹಗಳಲ್ಲಿ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ ಖುಷಿ. ಸೊ ಈ ಹಿನ್ನೆಲೆಯಲ್ಲಿ ದಿವ್ಯಶ್ರೀ ಖುಷಿ ಅವರನ್ನ ಈಗ ಡಿಐಜಿಯನ್ನ ವರ್ಗಾವಣೆ ಮಾಡಿದ ಜಾಗಕ್ಕೆ ಇವರು ನೇಮಕ ಆಗ್ತಿದ್ದಾರೆ. ಅತಿ ಗಣ್ಯ ವ್ಯಕ್ತಿಯಂತೆ ದರ್ಶನ್ಗೆ ಸಕಲ ಸವಲತ್ತುಗಳನ್ನ ಕಲ್ಪಿಸಿರುವುದಕ್ಕೆ ಸಂಬಂಧಪಟ್ಟ ವಿಡಿಯೋ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದಾಗೆ ಜೈಲಿನ ಮ್ಯಾನ್ಯುವಲ್ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಕೊಲೆ ಆರೋಪಿಗೆ ಜೈಲಿನಲ್ಲಿ ರಾಜ್ಯಾತಿಥ್ಯವನ್ನು ನೀಡಿದ ಕಾರಾಗೃಹ ಅಧಿಕಾರಿಗಳ ಕಾರ್ಯವೈಖರಿಗೆ ಸಾರ್ವಜನಿಕರು ತೀವ್ರ ಆಕ್ಷೇಪವನ್ನ ಟೀಕೆಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಗಮನಿಸ್ತಾ ಇರಬಹುದು, ಈಗ ಜೈಲಿನ ನೂತನ ಡಿಐಜಿ ಆಗಿ ದಿವ್ಯಶ್ರೀ ಖುಷಿ ಅವರು ನೇಮಕ ಆಗಿರುವಂತದ್ದು. ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಇಲಾಖಾ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಪ್ರಕರಣದ ವಿಚಾರಣೆಯನ್ನು ನಡೆಸಿ ವರದಿ ನೀಡುವಂತೆ ಇಲಾಖೆ ಎಡಿಜಿಪಿಗೆ ಆದೇಶಿಸಿದ್ರು. ಆ ಆದೇಶದ ಅನ್ವಯ ರಾತ್ರಿಯೇ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಭೇಟಿಯನ್ನ ಕೊಡಲಾಗಿತ್ತು. ಜೈಲಿನ ಸಿಬ್ಬಂದಿಗಳ
ಜೊತೆ ಕೆಲ ವಿಚಾರಣಾಧೀನ ಕೈದಿಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಯಿತು. ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ರಾಜಾತಿಥ್ಯವನ್ನು ನೀಡಿರುವಂಥದ್ದು ದೃಢಪಟ್ಟಿದೆ ಇಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ನಟ ದರ್ಶನ್ ಅಥವಾ ರೌಡಿಶೀಟ ವಿಲ್ಸನ್ ಗಾರ್ಡನ್ ನಾಗ ಆ್ಯಂಡ್ ಟೀಮನ್ನು ರಾಜ್ಯದ ಬಳ್ಳಾರಿ ಅಥವಾ ಬೆಳಗಾವಿ ಹಿಂಡಲಗ ಜೈಲಿಗೆ ಸ್ಥಳಾಂತರ ಮಾಡೋದಕ್ಕೆ ಗೃಹ ಸಚಿವರು ಕಾರಾಗೃಹ ಇಲಾಖೆ ಅಧಿಕಾರಿಗಳೇ ಸೂಚನೆಯನ್ನು ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಬೇರೆ ಜೈಲಿಗೆ ಸ್ಥಳಾಂತರ ಮಾಡುವಂತೆ ಸಿಎಂ ಅವರು ಸಹ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದು. ವಿಲ್ಸನ್ ಗಾರ್ಡನ್ ನಾಗನನ್ನು ಬೇರೆಡೆಗೆ ಕಳುಹಿಸುವಂತೆ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಕೂಡ ಪತ್ರವನ್ನು ಬರೆದಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಒಂದು ಕಡೆ ಈಗ ದರ್ಶನ್ ಅವರ ಪ್ರಕರಣದ ವಿಚಾರವಾಗಿ ದಿವ್ಯಶ್ರೀ ಖುಷಿ ಅವರನ್ನ ನೇಮಕ ಮಾಡಲಾಗಿರುವಂಥದ್ದು. ಒಂದು ಕಡೆ ಸದ್ಯದ ಮಟ್ಟಿಗೆ ಜೈಲು ರಾಜ್ಯಾತಿಥ್ಯಕ್ಕೆ ಬೇಲಿ ಬಿದ್ದಂತಾಗಿದೆ. ಸೊ ಶೇಷಮೂರ್ತಿ, ಮಲ್ಲಿಕಾರ್ಜುನ ಸ್ವಾಮಿ, ಪ್ರಭು ಎಸ್ ಖಂಡ್ರೆ, ಶರಣಬಸಪ್ಪ ಅಮೀನಗಡ, ಎಲ್ ಎಸ್ ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಳವಾರ, ಬಸಪ್ಪ, ಸಂಪತ್ ಕುಮಾರ್, ಯಂಕಪ್ಪ ಕೋರ್ತಿ ಇವರೆಲ್ಲರೂ ಕೂಡ ಅಮಾನತ್ತಾಗಿರುವಂತಹ ಅಧಿಕಾರಿಗಳು. ಸೊ ಹಾಗಾಗಿ ಒಂದು ಕಡೆ ಈ ಜೈಲಿನ ರಾಜ್ಯಾತಿಥ್ಯಕ್ಕೆ ಇನ್ನು ಮುಂದೆ ಬ್ರೇಕ್ ಬೀಳ್ತಾ ಇದೆ. ಡಿ ಜಿ ಪಿ ಅವ್ರನ್ನ ಕೂಡ ಒಂದು ಕಡೆ ವರ್ಗಾವಣೆ ಮಾಡಿರುವಂಥದ್ದು. ಆ ಜಾಗಕ್ಕೆ ಈಗ ದಿವ್ಯಶ್ರೀ ಖುಷಿ ಅವರನ್ನ ನೇಮಕ ಮಾಡಲಾಗಿದೆ. ಪೊಲೀಸರ ಈ ಒಂದು ನಡೆಯ ವಿಚಾರವಾಗಿ ಸಾರ್ವಜನಿಕರಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಕಾರಾಗೃಹದಲ್ಲಿ ಮುಖ್ಯ ಅಧೀಕ್ಷಕರ ಅನುಮತಿ ಇಲ್ಲದೆ ಕಾರ್ಯಸ್ಥಾನವನ್ನು ಬಿಟ್ಟು ಹೋಗದಂತೆ ಕೂಡ ಸೂಚನೆಯನ್ನು ನೀಡಲಾಗಿರುವಂಥದ್ದು. ಸೊ ಸಾಕಷ್ಟು ಅಧಿಕಾರಿಗಳ ಈಗ ತಲೆದಂಡವಾಗಿರುವಂಥದ್ದು. ದರ್ಶನ್ ಅವರ ಅವರಿಗೆ ಎಲ್ಲ ರೀತಿಯ ಫೆಸಿಲಿಟೀಸನ್ನು ಮಾಡಿಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ದರ್ಶನ್ ಅವರಿಗೆ ಸಂಕಷ್ಟ. ಅದರ ಜೊತೆಗೆ ಮತ್ತೊಂದು ಕಡೆ ದರ್ಶನ್ ಅವರಿಗೆ ಸಹಾಯ ಮಾಡಿದಂಥ ಅಧಿಕಾರಿಗಳ ತಲೆದಂಡ ಆಗಿದೆ ಇಲ್ಲಿ.